ಇದು ನೋಡಬಹುದು ಇಲ್ಲಿ ಎಲಿಫೆಂಟ್ ಕಕ್ಕ ಇದು ಒಂದು ಸ್ವಲ್ಪ ಹಾಕಿರೋದು ಅದು ಒಂದು ಮಂಕರಿ ಬಿದ್ದಿದೆ ಕೆರಿ ಕೆರಿ ಅಂತ ನಚ್ಚಿಗೆ ಆಗ್ತಾ ಇದೆ ಕಣ್ಣು ನೋಡಿ ಹೇಳ್ತಾ ಇದೆ ಅದರದಲ್ಲಿ ಏ ಯಾವಾಗ ಆ ಸೈಡ್ಗೆ ಅಂತ ಇದು ನೀ ಅವನ ಕೇಳಕ್ಕೆ ಅಂತ ಇದು ಬಂಧುಗಳೇ ಇದು ಶಿವಮೊಗ್ಗದ ಕೊನೆಯ ವಿಡಿಯೋ ನಿಮಗೆಲ್ಲ ಬಹಳಷ್ಟು ಶಿವಮೊಗ್ಗದ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ಬಹಳ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಶಿವಮೊಗ್ಗದ ವಿಡಿಯೋಸ್ನ ಕೊನೆಗೂ ಇವತ್ತಿಗೆ ಇದನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ಲಿದ್ದೀನಿ ಅಂತ ಅಂದ್ರೆ ಈಗ ಶಿವಮೊಗ್ಗದ ಸಕ್ಕರೆ ಬಯಲು ಆನೆ ಬಿಡಾರದ ಹತ್ರ ಇದ್ದೀನಿ ಬಹಳ ಅದ್ಭುತವಾದಂತ ಜಾಗ ಬಂಧುಗಳೇ ಇದು ನಮ್ಮ ಕಡೆ ಎಲ್ಲ ಆನೆಗಳು ಅಂತ ಅಂದ್ರೆ ಎದುರು ವಟ ಬಿಡ್ದು ಹೋಗ್ತೀವಿ ಇಲ್ಲಿ ಆನೆಗಳನ್ನ ಎದುರು ಅವಶ್ಯಕತೆ ಇಲ್ಲ ಆನೆ ಚರ್ಮನ ಅದರ ಕೂದಲುಗಳನ್ನೆಲ್ಲ ಮುಟ್ಟಿ ಅನುಭವಿಸಬಹುದು ಬಹಳ ಹತ್ತಿರದಿಂದ ಅದನ್ನ ನೋಡಬಹುದು ಬನ್ನಿ ತಡ ಮಾಡೋದು ಬೇಡ ಹೋಗೋಣ ಶಿವಮೊಗ್ಗದ ಸಕ್ಕರೆ ಬಯಲು ಆನೆ ಬಿಡಾರಕ್ಕೆ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ ಒಳಗೆ ಒಬ್ಬರಿಗೆ 50 ರೂಪಾಯಿ ಬೈಕ್ ಅಲ್ಲಿ ಬಂದವರಿಗೆ 10 ರೂಪಾಯಿ ಬೈಕ್ ಪಾರ್ಕಿಂಗ್ ಚಾರ್ಜ್ ಇದೆ ಕಾರ್ ಅಲ್ಲಿ ಬಂದ್ರೆ ಅವ್ರಿಗೆ 20 ರೂಪಾಯಿ ಇರಬಹುದು ಆನೆಗಳ ರೈಡ್ ಇಲ್ವಾ ಇಲ್ಲ ಸರ್ ಮೊದಲಿತ್ತಲ್ವಾ ಇದೆ ಭಾನುವಾರ ಶನಿವಾರ ಇದೆ ಓ ಭಾನುವಾರ ಶನಿವಾರ ಈಗಲೂ ಇದೆಯಾ ಹಂಗಾರೆ ಈಗಿಲ್ಲ ಅಷ್ಟೇ ಇವತ್ತಿಗೆ ನೋಡಿ ನಮ್ದು ದುರದೃಷ್ಟ ನಮ್ಮ ಮಿಸ್ಟೇಕ್ಗಳು ನಿಮಗೆ ಕಲಿಕೆ ಭಾನುವಾರ ಶನಿವಾರ ರೈಡ್ ಕೊಡ್ತಾರಂತ ಎಲಿಫೆಂಟ್ ರೈಡ್ ಇವತ್ತಿಲ್ಲ ಇದು ಸ್ಮಶಾನ ಅನ್ಸುತ್ತೆ ಹ್ಞೂ ಸ್ಮಶಾನ ಓಕೆ ಆನಂದಿಸಿ ಎಲಿಫೆಂಟ್ ಸವಾರಿ ಮತ್ತು ದೋಣಿ ವಿಹಾರ ಎರಡೂ ಇದೆಯಂತೆ ಎಲಿಫೆಂಟ್ ಕಕ್ಕ ಇದು ಒಂದು ಮಂಕರಿ ಒಂದು ಸ್ವಲ್ಪ ಹಾಕಿರೋದು ಅದು ಒಂದು ಮಂಕರಿ ಬಿದ್ದಿದೆ ಇದನ್ನ ಆ್ಯಕ್ಚುಲಿ ಮೆಡಿಸಿನ್ಗೆ ಅಂತ ತಗೊಂಡು ಹೋಗ್ತಾರಂತೆ ಯಾವುದೋ ಒಂದು ಕಾಯಿಲೆಗೆ ಇದೆಯಂತೆ ಏನು ಪೇಮೆಂಟ್ ಅಂತಲ್ಲ ಇಷ್ಟಾದವ್ರು ಒಂದು ಸ್ವಲ್ಪ ಪೇಮೆಂಟ್ ಕೊಟ್ಟು ತಗೊಂಡು ಹೋಗ್ತಾರೆ ಇಲ್ಲಾಂದರೆ ಹಂಗೇನು ತಗೊಂಡು ಹೋಗ್ಬೋದು ಓ ಮೈ ಗಾಡ್ ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಅವರು ತೀರೋಗೋಕ್ಕಿಂತ 15 ದಿನದ ಮುಂಚೆ ಇಲ್ಲಿ ಬಂದಿದ್ರಂತೆ ಗಂಧದ ಗುಡಿ ಶೂಟಿಂಗಿಗೆ ಆ ಟೈಮಲ್ಲಿ ಅಲ್ಲೊಂದು ಆನೆ ಮರಿ ಜೊತೆ ಆಟಾಡ್ತಿದ್ರಂತೆ ಅದ್ರ ಫೋಟೋ ಇಲ್ಲಿ ಹಾಕಿದ್ದಾರೆ ನೋಡಿ ಅಂದರೆ ಆ ಆನೆ ಮರಿಗೆ ಪುನೀತ್ ರಾಜ್ಕುಮಾರ್ ಅಂತಲೇ ಹೆಸರಿಟ್ಟಿದ್ದಾರಂತೆ ಅದ್ರ ತಾಯಿ ನೇತ್ರಾವತಿ ಅಂತ ಆನೆ ಹೆಸರು ನಾನು ಮೆಸೇಜ್ ಮಾಡಿದ್ದೆ ಮೊನ್ನೆ ತುಂಬ ವೆಯ್ಟ್ ಮಾಡಿದೆ ಒನ್ ಅವರ್ ವೆಯ್ಟ್ ಮಾಡಿದೆ ಸಿಗಲಿಲ್ಲ ನಿಮಗೆ ಗೊತ್ತಾಯ್ತು ಇಲ್ಲಿದ್ದೀವಿ ಅಂತ ಹೌದಾ ಬಂಧುಗಳೇ ಶಿವಮೊಗ್ಗಕ್ಕೆ ಎಂಟ್ರಿ ಆದಾಗ ನಮಗೆ ವೆಲ್ಕಮ್ ಮಾಡಿದ್ದು ಕರ್ನಾಟಕ ಟ್ರಾವೆಲ್ಸ್ ಅಂತ ಹೊಸ ಯೂಟ್ಯೂಬರು ಆಮೇಲೆ ಈಗ ಹೋಗ್ತಾ ಇದ್ದೀವಿ ಲಾಸ್ಟ್ ಕೊನೆ ವಿಡಿಯೋದಲ್ಲಿ ಅನ್ವಿತ್ ಗೌಡ ಅಂತ ಮತ್ತೆ ಅಮರನಾಥ್ ಅಂತ ಅವ್ರ ಸ್ನೇಹಿತರು ಅನ್ವಿತ್ ಗೌಡ ಅವ್ರದ್ದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಅವರು ಕೂಡ ಪಾಪ ಬಂದು ಅಲ್ಲಿ ಬರುವಾಗಲೇ ಸಿಗಬೇಕು ಅಂತ ಪ್ರಯತ್ನ ಮಾಡಿದಾರಂತೆ ಆಮೇಲೆ ಹೋಗುವಾಗ ಸಿಗ್ತಾ ಇದ್ದಾರೆ ಅವ್ರದ್ದೊಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಅದೇ ಯೂಟ್ಯೂಬ್ ಚಾನಲ್ ಒಳ್ಳೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ಎಲ್ಲರ ಸಹಕಾರ ಈ ಕನ್ನಡ ಯೂಟ್ಯೂಬರ್ಸ್ಗೆ ಬೇಕು ಇದು ಗಾಜನೂರು ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿ ಇರತಕ್ಕಂಥ ಸಕ್ಕರೆ ಬಯಲು ಆನೆ ಬಿಡಾರ ಓ ಇಲ್ಲಿ ಎಲ್ಲ ಎಲಿಫೆಂಟ್ಸ್ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ತೊಳೆದು ನಿಲ್ಲಿಸಿದ್ದಾರೆ ಅನ್ಸುತ್ತೆ ಸ್ನಾನ ಮಾಡಿಸಿ ಅಲ್ಲೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದೆ ಬನ್ನಿ ಆಮೇಲೆ ಬಂದು ಆಶೀರ್ವಾದ ತಗೊಳ್ಳೋಣ ಹಾಂ ಸುಮಾರು ಎಷ್ಟು ಆನೆಗಳು ಇರ್ಬೋದು 27 ಆಮೇಲೆ ಇದನ್ನು ಕಾಡಿಂದ ಇಟ್ಕೊಂಬರೋದಲ್ವಂತೆ ಆ್ಯಕ್ಚುಲಿ ಏನಾದರೂ ಸಮಸ್ಯೆ ಆಗಿರುತ್ತೆ ಆನೆಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಕಾಲಿಗೆ ಏನೋ ಚುಚ್ಕೊಂಡು ಆ ಥರ ಸಮಸ್ಯೆಗಳಿರ್ತಾವಲ್ಲ ಅದನ್ನು ತಂದು ಇಲ್ಲಿ ಇಟ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಈ ಥರ ಟ್ರೈನ್ ಮಾಡಿ ಇಟ್ಕೊಂತಾರಂತೆ ಒಂದು ಆನೆನ ಟ್ರೈನ್ ಮಾಡೋಕ್ಕೆ ಕನಿಷ್ಠ ಪಕ್ಷ 6 ತಿಂಗಳಿಂದ ಹಿಡಿದು ಅದು 1 ವರ್ಷದವರೆಗೂ ಬೇಕಂತೆ ಟೈಮು ಬನ್ನಿ ಈಗ ಇಲ್ಲಿ ಸ್ನಾನ ಮಾಡಿಸ್ತಿರೋದನ್ನ ನೋಡೋಣ ಓ ಮೈ ಗಾಡ್ ಫುಲ್ಲು ಹೂ ಎಲ್ಲ ಓದ್ಕೊಂಡು ಬಂದ ನನಗೆ ಗುರಾಯಿಸಿ ನೋಡ್ತಾ ಇದ್ದಲ್ಲ ಇದು ಹಾಂ ಚೈನ್ ಕಟ್ಟಿದ್ದಾರೆ ಪರವಾಗಿಲ್ಲ ಖಾಲಿ ಒಡಕ್ಕಾಗಲ್ಲ ನೀನು ನೋಡಿ ಬರೋಕ್ಕಾಗಲ್ಲ ಆ ಹಾಂ ಹಾಂ ನಿನಕ್ಕೊಂದ್ಸರಿ ಉದ್ದಿಸ್ಕೊಳಕ್ಕೆ ಏನು ಚಂದ ಅಲ್ವಾ ನೀರು ಕೆರ್ರಿ 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 ಅಂತ ನಚ್ಚಗಾಗ್ತಾ ಇದೆ ಕಣ್ಣು ನೋಡಿ ಕೇಳ್ತಾ ಇದೆ ಅದ್ರದಲ್ಲಿ ಕೆರಿ ಅದರಲ್ಲೂ ಒಂಥರ ಸುಖ ಇದೆ ಕಾಂತ ಅಂತ ಉಪೇಂದ್ರ ಅವ್ರು ಹೇಳಿಲ್ವ ಹಂಗೆ ಕೆರೆಸ್ಕೊಳ್ಳೋದ್ರಲ್ಲೂ ಒಂಥರ ಸುಖ ಓಕೆ ಸೌಂಡ್ ನೋಡಿ ಉಜ್ಜೋದು ಅದೇನು ನೀನು ಅದೇನು ಚರ್ಮಕ್ಕಿಂತ ಟಚ್ಚಾಗತ್ತ ನಾ ಉಜ್ಜೋದು ಆದರೂ ಇವನ್ನೆಲ್ಲ ಪಳಗಿಸಿ ಇಟ್ಕೊಂಡಿದಾರಲ್ಲ ಜೊತೇಲಿ ಆ ಪ್ರೀತಿ ಸಂಪಾದನೆ ಮಾಡಿದ ಇವುಗಳ ಜೊತೆ ಆನೆಗಳು ಅಂದರೆ ಇಲ್ಲಿ ನೋಡ್ತಿದ್ದಾರಲ್ಲ ಅಷ್ಟು ಸಾಮಾನ್ಯ ಅಂತ ಅನ್ಕೊಂಬಿಡಿ ಸಿಕ್ಕಿಬಿಟ್ರೆ ನಿಮ್ಮನ್ನ ಪುಡಿ 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 ಮಾಡಿಬಿಡ್ತವೆ ಯಾರಾದರೂ ಇಲ್ಲೆಲ್ಲ ನೋಡ್ಬಿಟ್ಟು ಆನೆ ಹತ್ರ ಹೋಗ್ಬಿಟ್ಟು ಓ ಸಿ ಆನೆ ಅಂದರೆ ಬಹಳ ಫ್ರೆಂಡ್ಲಿ ಜೀವಿಗಳು ಅಂತ ನನಗೂ ಹಂಗೆ ಅನಿಸಿತ್ತು ಆನೆಗಳು ನೋಡಿದಾಗ ನನಗೆ ಒಂಥರ ಗಣಪತಿ ಅಂದರೆ ನಂಗೆ ತುಂಬ ಇಷ್ಟ ಆದ್ದರಿಂದ ಗಣಪತಿ ಅಂದರೆ ಆನೆ ಮುಖ ಇರೋದಲ್ವಾ ಆದ್ದರಿಂದ ನನಗೆ ಆನೆ ಅಂದರೆ ನನಗೆ ಫ್ರೆಂಡು ಅಂತ ತಿಳ್ಕೊಂಬಿಟ್ಟಿದ್ದೆ ನಾನು ನಮ್ಮ ಶ್ರೀಮಂತಿಯವ್ರ ಮನೆ ಕಡೆ ಮದುವೆ ಆದಾಗಲೇ ಗೊತ್ತಾಯಿತು ನನಗೆ ಆನೆ ಯಾವ ಥರ ಚಟ್ನಿ ಮಾಡ್ತಾವೆ ಇಟ್ಕೊಂಡು ಕುಟುಂಡಿ ಮಾಡಾಕ್ತವೆ ಮನುಷ್ಯರನ್ನ ಸಿಕ್ಕಿದ್ರೆ ಕೈಗೆ ಅಂತ ಹಾಗೆ ಇಲ್ಲೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಟ್ರೈನ್ ಮಾಡಿ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಕೊಟ್ಟು ಅಂದರೆ ಇನ್ನು ನಾರ್ಮಲ್ ಏನು ಕಾಡಲ್ಲಿ ಸಿಗುತ್ತೆ ಅಂಥ ಆಹಾರ ಕೊಡಲ್ಲ ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟು ಆಹಾರ ಕೊಡಬೇಕು ಅವೆಲ್ಲ ಒಂದು ಇದಿದೆ ಆಹಾರನೇ ಕೊಟ್ಟು ಮೇಂಟೈನ್ ಮಾಡಿ ಅದನ್ನು ಟ್ರೈನ್ ಮಾಡಿರ್ತಾರೆ 6 ರಿಂದ 1 ವರ್ಷದವರೆಗೂ ಆಮೇಲೆ ಇವು ಈ ಹಂತಕ್ಕೆ ಬಂದಿರ್ತವೆ ಪ್ರೀತಿನೂ ಮಾಡಬೇಕು ಅದ್ರ ಜೊತೆ ಏನು ಆಮೇಲೆ ಟ್ರೈನ್ ಮಾಡ್ತೀವಿ ಅಂತ ಹೊಡೆದು ಪೊಡೆದು ಎಲ್ಲ ಮಾಡಿದರೆ ಆಮೇಲೆ ಇದು ಮಾಡೋದ್ರೆ ಪ್ರೀತಿನೂ ಮಾಡಬೇಕು ಓಕೆ ನೋಡಿ ಅದಕ್ಕೆ ನೋಡಿ ಎಷ್ಟು ಹೊಂದ್ಕೊಂಡಿದೆ ಎಷ್ಟು ಚೆನ್ನಾಗಿ ಅವ್ರಗಳ ಜೊತೆ ಕರಿತಾ ಇದ್ರ ದಿನ ಬೆಳಗ್ಗೆ ಒಂದ್ಸರಿ ಬಂದು ಈ ಥರ ಉಜ್ಜಿಸ್ಕೊಂಡು ಎಷ್ಟು ಸುಖ ಅನುಭವಿಸ್ತಾ ಇದೆ ನೋಡಿ
ಈಗ ಫುಲ್ ಕ್ಲೌಡ್ ನೋಡಿ, ಇವ್ರು ಶಿವಮೊಗ್ಗದವ್ರೆ ಆಗಿರೋದ್ರಿಂದ ವೆದರ್ ಮಾತ್ರ ಈ ಕರೆಕ್ಟ್ ಪರ್ಫೆಕ್ಟ್ ವೆದರ್ಗೆ ಬಂದಿದ್ದೀವಿ ಅಂತ ಹೇಳಿದ್ರು. ಎಷ್ಟೋ ಜನ ನಾನು ಹೊರಡೋಕ್ಕಿಂತ ಮುಂಚೆ ಶಿವಮೊಗ್ಗಕ್ಕೆ ಯಾಕೆ ಹೋಗ್ತೀರಾ ಗುರುವೇ, ಬಿಸಿಲು 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 ಅಂತ ಇದ್ರು. ಹಾಂ, ಬಟ್ ನಾವು ಮಳೆನೂ ಭೇಟಿ ಮಾಡಿದ್ವಿ, ಬಿಸಿಲು ಈಗ ಶೇಡ್ ತೆಗೆದ್ರೆ ಫ್ಯಾನ್ ಆಗಿರೋದು ನೋಡಬೇಕು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಆ ಭಾಗದಲ್ಲಿ. ನೆನ್ನೆ ಎಲ್ಲ ಮಳೆ, ಎಲ್ಲ ರೀತಿ ವೆದರ್ನು ಅನುಭವಿಸಿದ್ದೀವಿ ನಾವು ಶಿವಮೊಗ್ಗ ಟ್ರಿಪ್ಪಲ್ಲಿ. ಆಮೇಲೆ ಪ್ರೀತಿ, ಜನಗಳಿಂದ ಪ್ರೀತಿ ಸಿಕ್ಕಿದವರು ಈ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅನ್ನೋಂಗೆ ಮಾತಾಡಲ್ಲ ಜೊತೆಲೇ ಇದಾರೆ ಏನೋ ಬಾಂಧವ್ಯ ಬಂದ ಹೋಗ್ಬಿಟ್ಟಿದೆ ಎಲ್ಲರಿಗೂ. ನಾನೇನಾದ್ರೂ ಇದು ಹೊರಗಡೆ ಬರ್ಲಿಲ್ಲ ಅಂತಿದ್ರೆ ನನಗೆ ರೀಚ್ ಆಗ್ತದೆ, ನಿಮ್ಗೆಲ್ಲ ರೀಚ್ ಆಗಿದೆ ನನಗೆ ಗೊತ್ತಾಗ್ತದೆ. ನಾನು ನಿಮ್ಮನ್ನ ರೀಚ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಹಾಗಾಗಿ ನಾನು ಇದೊಂದು ಬಂದು ಇದರಲ್ಲಿ ಕಲ್ತಿದ್ದು ಬಹಳ ಇದೆ ಈ ಟ್ರಿಪ್ಪಲ್ಲಿ. ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡೆ, ನನ್ನ ಒಳಗಡೆ ನಾನು ಯಾವುದು ನನ್ನ ಪೊಸಿಷನ್ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡೆ. ಆಹಾ, ಈಗ ಬರ್ತಾ ಇದ್ದಾವೆ ನೋಡಿ ಆನೆಗಳು. ಸಲ್ಯೂಟ್ ಮಾಡ್ತಾರೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆಗಿ ಎಲ್ಲ ಹಿಂಗೆ ನಿಲ್ಕೋಬೇಕು ಅಂತ ಫೋಟೋ ಪೋಸ್ ಕೊಡ್ತಾ ಇರೋದು. ನಾನೆಲ್ಲೂ ಹಿಂಗೆ ಗುರು ಸಿಗ್ತಲ್ಲ ಅಂತಂದೆ. ಗರ್ಜರಿ ಗರ್ಜಿ ಕೊಡ್ತಾನೆ ಇದೇ ಆನೆ ನನ್ನ ಜೊತೆ ಪೋಸ್ ಕೊಟ್ಟಿದ್ದು ನೋಡಿ. ಆನೆ ಬಾಲ ಎಷ್ಟು ಉದ್ದ ಇದೆ, ಅದ್ರದ್ದು ಇದು ಬರುತ್ತಲ್ಲ ಆನೆ ಬಾಲ ತುದಿಲಿ ಅದೇ ಒಂಥರ ಬ್ರಷ್ ಇದ್ದಂಗಿದೆ ಅದು, ಅದ್ರ ಕೂದಲುಗಳು. ಹೆಸರು ಇದು ಹೇಮಾವತಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ. ಇದು ಎಷ್ಟು 7 ವರ್ಷ ಆನೆ ಸ್ವಭಾವ. ಓಹೋಹೋ, ಸ್ವಭಾವ ಬೇರೆ ಬರೆದಿದ್ದಾರೆ, ಸೌಮ್ಯ ಸ್ವಭಾವದ್ದು. ಓ, ಹಂಗಾದ್ರೆ ಏನು ತೊಂದರೆ ಇಲ್ಲ, ಏನು ಮಾಡಲ್ಲ. ವೆರಿ ಗುಡ್ ಎಲಿಫೆಂಟ್ ಅಂತ ಇದು. ಇದನ್ನ ನೋಡೋಣ. ಪ್ರತಿದಿನ ಈ ಆನೆಗಳು ಬಂದು ಇದೇ ಜಾಗದಲ್ಲಿ ನಿಂತ್ಕೊಂತವೆ, ಯಾಕಂದರೆ ಅದ್ರ ಡೀಟೇಲ್ಸ್ ಇಲ್ಲೇ ಇರುತ್ತೆ, ಅದಕ್ಕೆ ಚೆನ್ನಾಗಿ ಗೊತ್ತು. ನನ್ನ ಸ್ಥಾನ ಇದೆ, ನನ್ನ ಬೋರ್ಡ್ ಹಾಕಿದರೆ ಒಂದು ಜನ ಓದ್ತಾರೆ ಅಂತ. ನೀನು ಹೇಳ್ತಾ ಇರೋದು ಅದು ಕಣ್ಣಲ್ಲಿ ನೀರು ಹೀಟಿಗ ಹೀಟ್ಗ ನಿದ್ರೆ ಆಕಳಿಸ್ತಾ ಇರೋದು. ಹಾಂ, 30 ವರ್ಷ ವಯಸ್ಸು ಇದಕ್ಕೆ. ರಾಘವೇಂದ್ರ ಹೆಸರು, ಲಿಂಗ ಗಂಡು. ಮಂತ್ರಾಲಯದ, ಓ ಮಂತ್ರಾಲಯದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಬಂದಿರೋದು ಆನೆ. ರಾಘವೇಂದ್ರ ಅಂದರೆ ಗೊತ್ತಾಗುತ್ತಾ ರಾಘವೇಂದ್ರ ಅಂದರೆ? ಹೌದಾ, ನೀವು ಹೇಳಿ ನೋಡೋಣ. ಏನು ಈ ಟೈಪು ಸ್ವಭಾವ ನೋಡೋಣ. ಈಗ ಸ್ವಭಾವ ನೋಡಿರಲಿಲ್ಲ ನಾನು, ಇಲ್ಲಿ ಬರ್ದಿದ್ರು ಸ್ವಭಾವ ಏನಿದೆ, ತಕ್ಷಣ ಕೋಪಗಳು ಸ್ವಭಾವ. ಓಹೋ, ನಾನು ಅದಕ್ಕೆ ನೀನು ಓದ್ಕೊಂಡು ಹೋಗ್ಬೇಕು, ಅದು ಸೌಮ್ಯ ಸ್ವಭಾವ ಅಲ್ಲಿ ಹೊಡೆದಿದ್ನಲ್ಲ, ಕನ್ಫ್ಯೂಸ್ ಆಗಿ ಇದಕ್ಕೆ ಬಂದ್ಬಿಟ್ಟೆ ನಾನು. ಶಿವ ಗಂಡು 6 ವರ್ಷ. ಇಲ್ಲಿ ಏನು ನೋಡ್ತಿದ್ರ ನೋಡಿ, ಕಿತಾಪತಿ ಮಾಡ್ತಿರೋದು ಬಾಲದಲ್ಲಿ, ಅದು ಕೊಡ್ತಾನೆ. ಹಾಂ ಹಾಂ, ನೋಡಿ ದಾವಣಗೆರೆ ಗಣೇಶ. ಓ, ಎಲ್ಲ ದೇವ್ರ ಹೆಸರುಗಳು. ಗಣೇಶ, ದಾವಣಗೆರೆ ಗಣೇಶ ಅದು ಬಂದಿಲ್ವಾ? ಆಬ್ಸೆಂಟ್ ಇವತ್ತು, ಅಟೆಂಡೆನ್ಸ್ ಇಲ್ಲ ಅದಕ್ಕೆ ಇವತ್ತು. ಸೂರ್ಯ ಗಂಡು 11 ವರ್ಷ. ಸ್ವಭಾವ ನೋಡಂತ ಡಿರಿ, ಸೌಮ್ಯ ಸ್ವಭಾವದ್ದು. ಓ, ಆನೆ ಸವಾರಿ ಮಾಡುವ ತರಬೇತಿ ನೀಡಲಾಗುತ್ತಿದೆ. 10 ವರ್ಷದಿಂದ ಮೇಲ್ಪಟ್ಟಂಥ ಆನೆಗಳಿಗೆ ಇಬ್ಬರು ಮಾವುತ ಇರ್ತಾರಂತೆ, ಒಬ್ಬ ಮಾಹುತ ಇನ್ನೊಬ್ಬ ಕವಾಡಿ ಅಂತ ಹೇಳ್ತಾರಂತೆ. ಆಮೇಲೆ 10 ವರ್ಷದಿಂದ ಒಳಗಿರತಕ್ಕಂಥ ಆನೆಗಳು ಅವು ಮರಿಗಳಾದ್ರಿಂದ ಅವ್ರಿಗೆ ಒಬ್ಬರೇ ಇರ್ತಾರಂತೆ. ಒಬ್ಬೊಬ್ಬರಿಗೆ ಒಂದೊಂದು ಆನೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇಲ್ಲಿ ಎಷ್ಟು ಮುಟ್ಬೋದಾ? ಮುಟ್ಟಿ ಏನು ಮಾಡಲ್ಲ, ಸ್ವಭಾವ ನೋಡ್ಕೊಬಿಡ್ತೀನಿ. ನಂಬಿಕೆ ಮತ್ತು ಸೌಮ್ಯ, ನಂಬೋದು, ನಂಬಿಕೆ ಇದೆ, ನಂಬಿಕೆ ಮಾಡ್ಬಿಡ್ತಾರಲ್ಲ. ಹಾಂ ಹಾಂ, ಹೋದ್ಬಿಟ್ರೆ ಹಂಗೇನು ಮಾಡಲ್ಲಲ್ವಾ? ಹ್ಞೂ, ಕಣ್ಣು ಮುಚ್ತಾ ಇದೆ. ಹಾಂ, ನಂಬಿಕೆ ಕಾಲು ಖುಷಿ ಪಡ್ತಾ ಇದೆ, ಮುಟ್ತಾ ಇದ್ರೆ ಅಲ್ಲಿ ನೋಡಿ ಕಣ್ಣು ಮುಚ್ಚಿತು. ಹತ್ರದಿಂದ ನೋಡಿ ಟೆಕ್ಸ್ಚರ್ ಸ್ಕಿನ್ ಯಾವ ಥರ ಇದೆ ಅಂತ. ಹಲೋ ಮ್ಯಾಮ್, ಹಲೋ ಮ್ಯಾಮ್. ಇದು ಆನೆ ದಂತ. ಓಕೆ, ಧನುಷ್ 3 ವರ್ಷದ್ದು ಧನುಷ್. ಸಣ್ಣ ಸಣ್ಣ ಆನೆಗಳ ಒಂಥರ ಕಿತಾಪತಿ ಚೆನ್ನಾಗಿ ಮಾಡ್ತಾ ಇರ್ತಾವೆ ನೋಡಿ. ಎಷ್ಟು ಆಟಾಡ್ದ ಅರ್ಜುನನ ಜೊತೆ ಆಟಾಡ್ತಿರೋದು ಧನುಷ್. ಹಾಂ ನೋಡಿ ನೋಡಿ, ಹೊಡೆದಾಡ್ತಿರೋದ. ಏ, ಯಾವಾಗ ಸೈಡ್ಗೆ ಅಂತ ಇದು, ನೀನು ಅವನ ಕೇಳೋಕೆ ಅಂತ ಇದು, ನೀನು ಅವಾಗ ಸೈಡ್ಗೆ ಅಂತ ಹೋಗ್ತಾ ಇರೋದು. ಬೈ ಅಯ್ಯ, ಕಣ್ಣು 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 ಕಣ್ಣು. ಅಯ್ಯ, ಗಂಡು ಆನೆ. ಓ, ಅತಿ ಟೈಪ್ ನಿಂತಿರೋದು ಇದು. ಬಾಲಣ್ಣ ಅಂತ, 28 ವರ್ಷ. ಓಕೆ, ಸೌಮ್ಯ ಸ್ವಭಾವದ್ದು. ಆನೆ ಸವಾರಿ ಮಾಡಲು, ಕಾಡನೆ ಹಿಡಿಯಲು ಸಹಕಾರಿಯಾಗಿದೆ. ಓಹೋ, ಕಾಡನೆ ಹಿಡಿಯೋಕ್ಕೆ ಸಹಕಾರ ಮಾಡುತ್ತಂತಿದು. ಆಮೇಲೆ ತುಂಬ ಸೌಮ್ಯ ಸ್ವಭಾವದ್ದಂತೆ. ಅದಕ್ಕೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು ಇದಕ್ಕಿದೆ. ಇದು ನೀವು ಬಂದಾಗ ಯಾವುದೇ ಆನೆ ಹತ್ರ ಹೋಗುವಾಗ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆಮೇಲೆ ಹತ್ರ ಹೋದರೆ ತುಂಬ ಒಳ್ಳೆಯದು, ಯಾಕೆಂದರೆ ಕೋಪಗೊಳ್ಳುವ ಸ್ವಭಾವ ಪ್ರತಿಯೊಂದೂ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇದು ಕೇಶವ ಗಂಡು, ಕಣ್ಣು ಕಾಣಿಸುವುದಿಲ್ಲ ಮತ್ತು ಸೌಮ್ಯ ಸ್ವಭಾವ, ಕಣ್ಣು ಕಾಣಿಸಲ್ವಂತೆ ಪಾಪ. ಅದಕ್ಕೆ ನೋಡಿ ಕಣ್ಣು ಕಾಣಿಸ್ತಾ ಇಲ್ಲ. ಆದರೆ ತುಂಬ ಇಲ್ಲಿ ನೋಡಿ, ಹೆಡ್ ಇದ್ರದ್ದು ತಲೆ
ಅತಿ ದಪ್ಪ ಬ್ಯೂಟಿಫುಲ್ ಆಗಿದೆ ಮಾತ್ರ ಇದೊಂದು. ಪುನೀತ್ ಅಂತ, ಪುನೀತ್ ರಾಜ್ಕುಮಾರ್ ಅವ್ರು ಬಂದಾಗ ಗಂಧದ ಗುಡಿ ಶೂಟಿಂಗ್ ಮಾಡುವಾಗ 15 ದಿನ ಮುಂಚೆ ಅವರು ಇದಾಗಕ್ಕಿಂತ ಮುಂಚೆ ಬಂದಿದ್ರಂತೆ. ಆ ಟೈಮಲ್ಲಿ ಅವ್ರು ಫೋಟೋ ತೆಗೆಸ್ಕೊಂಡಿದ್ರು ಇದ್ರ ಜೊತೆ. ಇದು ಪುನೀತ್ ಅಂತ, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಗಂಧದ ಗುಡಿ ಶೂಟಿಂಗ್ ಮಾಡೋಕ್ಕೆ ಬಂದಾಗ ಪುನೀತ್ ರಾಜ್ಕುಮಾರ್ ಈ ಮರಿ ಮೇಲೆ ಕೂತಿದ್ರಂತೆ. ಧನುಷ್ ಅಂತ ಈ ಪುಟಾಣಿ ಹೇಳಿದ್ದು ನನಗೆ, ಇವ್ರು ಇಲ್ಲಿಯವರೇ ಇಲ್ಲಿಯವರೇನಾ ನೋಡಿದ್ರ ಪುನೀತ್ ರಾಜ್ಕುಮಾರ್ ಬಂದಾಗ ಪುಣ್ಯ ಅಂತ. ದೇವ್ರು ನೋಡ್ಬಿಟ್ಟಲ್ಲ ಮಾಕಂದ ನೀನು. 360 ಡಿಗ್ರಿಲಿ ನೋಡಿ ಯಾವ ಥರ ಇದೆ ಅಂತ. ಬೆಳಗ್ಗೆ 8:00 ಓಪನ್ ಆಗುತ್ತೆ, ಎಲ್ಲ ಆನೆಗಳನ್ನು ಕರ್ಕೊಂಬರ್ತಾರೆ, ಇಲ್ಲಿ ಸ್ನಾನ ಮಾಡಿಸ್ತಾರೆ, ಮತ್ತು ಇಲ್ಲಿ ಬಂದಂಥ ಪ್ರಯಾಣಿಕರಿಗೆ ಪ್ರೇಕ್ಷಕರಿಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು 11 ಗಂಟೆವರೆಗೂ ಇಲ್ಲಿ ಬಿಡ್ತಾರೆ. ಬಿಟ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾರೆ. ಸವಾರಿ ಮಾಡಬೇಕು ಅಂದರೆ ಶನಿವಾರ ಭಾನುವಾರ ನಿಮಗೆ ಮಾತ್ರ ಸವಾರಿ ಆಪ್ಷನ್ ಇದೆ. ವೀಕ್ ಡೇಸಲ್ಲಿ ಯಾವ ಸವಾರಿ ಆಪ್ಷನ್ ಇಲ್ಲ. ತುಂಬ ಜನ ಇದ್ದಾಗ ಎಲ್ಲ ಒಂದೊಂದ್ಸರಿ ಅಡ್ಜಸ್ಟ್ ಮಾಡ್ತಾರಂತೆ, ಬಟ್ ನಮಗೆ ಈಗ ಯಾವುದೇ ಸವಾರಿಯ ಆಪ್ಷನ್ ಇಲ್ಲ. ಇದು ಕಂಪ್ಲೀಟ್ ಡೀಟೇಲ್ ಆಫ್ ಸಕ್ಕರೆಬಯಲು ಎಲಿಫೆಂಟ್ ಕ್ಯಾಂಪಿಂಗ್. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.